गांधी ಅವರಿಗೆ ಜಯ ಬನ್ನಿ ಕ್ರಮೇ ಅವರಿಗೆ ಜಯ ಬನ್ನಿ ಜೇ ಸಿಂಪರ್ ಅವರಿಗೆ ಜಯ ಬನ್ನಿ ಬಿಜೆಪಿ ಪಕ್ಷಕ್ಕೆ ಉರ್ವಾಬಾದ್ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬನ್ನಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬನ್ನಿ ಸೋನಿ ಗಾಂಧಿ ಅವರಿಗೆ मन कुछ नम्बर
ಸಕ್ರಿಯ ಮತ್ತೆ ನಮಗೆ ಏನಾದ್ರು ಮಜಬೂತ್ ಮಾಡತ್ತೀರಿ ಬಿಜೆಪಿ ಸರ್ಕಾರ ನೀವು ಏನ್ ಕೆಲಸ ಮಾಡಿರಿ ಗೋ ಹತ್ತಾರದಾಗ ನೀವು ಏನಂತಂದ್ರ ನಮ್ಮಲ್ಲಿ ಏನಂತಂದ್ರ ಕೊರೋನಾ ಮೂಮೆಂಟ್ ಏನಂತಂದ್ರ ಮೋದಿ ಸಾಹೇಬ್ ಹೇಳ್ದ ಆ ಮೋದಿ ಏನ್ ಹೇಳ್ದ ನೋಡ್ರಪ್ಪ ನೀವೇನೆಲ್ಲ ಕಾರ್ಬಾರ್ ಮಾಡೋ ಮಂದಿದ್ರಿ ಯಾರ್ಯಾರು ಏನಂತಾರೆ ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿರಿ ಯಾರು ಇ ಎಮ್ ಐ ಕಟ್ಟೋದಿಲ್ಲ ಎಲ್ಲರೂ ಮನೆ ಕೂಡ ಆರಾಮ ಸರಿ ನಿಮ್ಮ ಇ ಎಮ್ ಐ ಏನಂತಂದ್ರೆ ನಾವು ಕಟ್ತೇವೆ ಅಂತ ಹೇಳಿ ಸುಳ್ಳು ಮೋದಿ ಅವ ಹೇಳಿ ಗೊತ್ತೇನಂತಂದ್ರೆ ಅವ ಹೇಳಿದ ಬಾದ ನಿರ್ಮಲಾ ಸೀತಾರಾಮ್ ಫೈನಾನ್ಸ್ ಮಿನಿಸ್ಟರ್ ಆಕಿನೂ ಅದೇ ಹೇಳಿದ್ರು ನೀವೆಲ್ಲ ಗರೀಬ್ ಜನ ಎಲ್ಲ ಆಲ್ ಕಾಸ್ಟ್ನಲ್ಲಿ ಕೂಲಿಕಲ್ಲಿ ಮಾಡಿರೋ ಜನ ಇಲ್ಲಿ ಇದ್ದೇವೆ ಎಲ್ಲರೂ ಮತ್ತೇನಂತಂದ್ರೆ ಎಲ್ಲ ಜನರಿಗೆ ಇ ಎಮ್ ಐ ಕಟ್ಬಾಡ್ರಿ ನಾವು ಕಟ್ಕೊತೇವೆ ಅಂತಂದ್ರು ಯಡಿಯೂರಪ್ಪ ಸಿ ಎಮ್ ಇದು ಅವಾಗ ಇದೇ ಮಾತು ಹೇಳ್ದ ಇ ಎಮ್ ಐ ಯಾರು ಒಂದು ರೂಪಾಯಿ ಕಟ್ಬಾರ್ದು ಎಲ್ಲ ಬಿಸ್ನೆಸ್ ಮಾಡೋ ಮಂದಿ ಆಗಲಿ ಗರೀಬರಾಗಲಿ ಎಲ್ಲರಾಗಲಿ ಅಂತೇಳಿ ಯಾರು ಏನಾದ್ರು ಇ ಎಮ್ ಐ ಏನಾದ್ರೂ ಅಲ್ಲಿ ಮನಪ್ಪಲ್ಲಿ ಮಾಪಾಯ್ತು ಅಂತ ಯಾರು ಒಂದು ದೂರು ಕಟ್ಟಿಲ್ಲ ಆದ್ರೆ ಅವ ಮೋದಿ ಸರ್ಕಾರ ಏನು ಮಾಡ್ಯಾನ ಗರೀಬ್ ಜನರಿಗೆ ಅದು ಏನಂತಂದ್ರೆ ಇ ಎಮ್ ಐ ಏನಾದ್ರೂ ಡಬಲ್ ವಸೂಲಿ ಮಾಡ್ಯಾನ ಮತ್ತು ಅದು ಅಲ್ಲದೇ ನಮಗೆ ಏನೋ ಡಿಪೋರ್ಟರ್ ಮಾಡಿರ್ತಾನೆ ಮೋದಿ ಯಡಿಯೂರಪ್ಪ ಕೊಟ್ಟರು ಇವರೇನಾದ್ರೂ ಬಿ ಜೆ ಪಿ ಸರ್ಕಾರ ಏನಂತಂದ್ರೆ ಗಲ್ಲಿ ಮಂದಿ ತೊಳಿಲತ್ತರ ಎಲ್ಲ ಜನರಾಗ ಏನಂತಂದ್ರೆ ಎಲ್ಲ ಜನರ ಗರೀಬರಿದ್ದವು ನಮ್ಮ ಗರೀಬರು ದುಷ್ಮಾನ ಅದ ಬಿ ಜೆ ಪಿ ಮುಂದೆ ಬರೋಂಥದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠ ಆಗ್ಲತ್ತದ ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡೋ ಕಡೆ ನೀವು ಮೋದಿ ಇಂಥದ್ದೆಲ್ಲ ಕುತಂತ್ರ ಮಾಡತ್ತದ ಇಂಥ ಕುತಂತ್ರಕ್ಕೆ ನಾವು ಅಂದಾಗಿನ ಆ ಮೈನಾರಿಟಿ ನಮ್ಮ ಮಕ್ಕಳನ್ನು ಬಳಸ್ಕೊಳ್ತೀವಿ ಬರೋಂಥದ್ದರಿಂದ ನೀನು ಬರೋಬ್ಬರಿ ಬಿ ಜೆ ಪಿ ನೀನು ಮೋದಿ ನಿನ್ನ ಸರ್ಕಾರಕ್ಕೆ ಏನಂತಂದ್ರೆ ನಾವು ಹೆಂಗೆ ಕುಟುಂಬ ವಜದ ಒತ್ತು ತೋರಿಸ್ತೇವೆ ಅಂತ ಹೇಳಿ ಎರಡು ಮಾತು ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ गुजारिश है कि सरकार से हमारी डिमांड है कि ये ऐसे लोगों के खिलाफ में देशद्रोही का और देश के गद्दार का के गद्दार के खिलाफ गद्दार का केस होना चाहिए और इनको सजा दे के देश से बाहर निकाल देना चाहिए देश में रहने के काबिल नहीं है देश के सारे लोग भटका रहे हैं संविधान के खिलाफ में काम कर रहे हैं इसलिए हम सब आज इस प्रोटेस्ट के लिए यहाँ पे जमा हुए हैं मैं सबसे सारे हिंदुस्तान के अवाम से हमारे बीदर डिस्ट्रिक्ट के अवाम से हमारे डिस्ट्रिक्ट का प्रोटेस्ट आज आपके इस तालुके में मन्ना किले में रखा गया है सारे डिस्ट्रिक्ट की जानिब से है मैं आप सब लोगों के सामने ये कह रहा हूँ कि ये संविधान के जितने भी लोग दुश्मन हैं इनके खिलाफ में सख्त से सख्त कार्रवाई हो हम सबको इसके एक साथ में लड़ना है ये बोलते हुए मैं अपनी बात खत्म करता हूँ जय हिंद जय कांग्रेस जय कर्नाटक वाइस चेयरमैन सीतार अहमद साहब और हमारे नसीरुद्दीन भगवान वाइस प्रेसिडेंट और नूरुद्दीन साहब भाजपा का टीपी चेयरमैन और तमाम जिम्मेदारान मोसुद्दीन खंडाना और तमाम जिम्मेदार हमारे मौला चौधरी तमाम जिम्मेदार हमारे फेरो तमाम जिम्मेदार यहाँ पर मौजूद हैं और बीजेपी सरकार का काम खाली क्या है निकटा चूनी करना कास्ट वाइज पॉलिटिक्स करना यही हो गया है उनका डेवलपमेंट की ओर तो उनका दिमाग नहीं है जिसको क्या है सब काम करना है वही काम कर रहे हैं आज हमारे क्रिश्चियन समाज के लोगों को हटाया जा रहा है परेशान किया जा रहा है और हम ये माइनॉरिटी डिपार्टमेंट है माइनॉरिटी डिपार्टमेंट में मुस्लिम क्रिश्चियन और जैन ये लोग आते हैं हम हमेशा मुस्लिम क्रिश्चियन भाइयों के साथ देते आए हैं और देते आएंगे जब भी इनके परसों जाती होंगी तो हम मुस्लिम कौन क्या है पूरे लीडर उनका साथ देंगे जो भी होगा उनका अच्छा बुरे में हम हमेशा साथ देंगे और आने वाले दिनों में सभी हमारे आवाज से गुजारिश करता हूँ कि कांग्रेस को शुरू बुलाएं कांग्रेस ही एक ऐसी पार्टी है सेंट्रल में